ಅನ್ನುವುದು ಇದೇ ಎಕ್ಸಾಂಪಲ್. ನೀವು ನಿಮ್ಮ ಒಂದು ಸಂಸಾರದ ಬಗ್ಗೆ ಹೇಳಿದ್ರಿ. ದಿನನಿತ್ಯ ನಾವು 100-150 ಕುಟುಂಬಗಳನ್ನು ನೋಡ್ತೀವಿ, ಎಲ್ಲ ಮನೆಗಳಲ್ಲೂ ಇದೇ ಒಂದು ತೊಂದರೆ. ನಾವು ಅಬೌಟ್ 6 or 7 ಇಯರ್ಸ್ ಅಗೋ ಕೆಲವು ಸ್ಲಮ್ಗಳಲ್ಲಿ, ಕೋರಮಂಗಲದಲ್ಲಿ ಕೆಲವು ಸ್ಲಮ್ ಏರಿಯಾಸಲ್ಲಿ ನಾವು ನೋಡಿದ್ವಿ, ಆಲ್ಮೋಸ್ಟ್ 500 ಮನೆಗಳನ್ನು ನಾವು ಸಂಶೋಧನೆ ಮಾಡಿದ್ವಿ, ಅಬೌಟ್ 570 ಹೌಸ್ ಹೋಲ್ಡ್ಸ್. ಅಲ್ಲಿ ಅರ್ಧ ಮನೆಗಳಲ್ಲಿ, ಅರ್ಧಕ್ಕಂತೂ ಜಾಸ್ತಿ ಮನೆಗಳಲ್ಲಿ ಯಾರಾದರೂ ಒಬ್ಬರು ಮದ್ಯ ಸೇವನೆ ಮಾಡೋರು ಇದ್ದರು. ಆಲ್ಕೋಹಾಲ್ ಯೂಸಿಂಗ್ ಹೌಸ್ ಹೋಲ್ಡ್ಸ್ ಆ್ಯಂಡ್ ನಾನ್ ಆಲ್ಕೋಹಾಲಿಂಗ್ ಯೂಸಿಂಗ್ ಹೌಸ್ ಹೋಲ್ಡ್ಸ್ ಅಂತ ನಾವು ಕಂಪೇರ್ ಮಾಡಿದ್ವಿ. ಅಲ್ಲಿ ನೋಡಿದಾಗ ಎಷ್ಟು, ಇವರು ಹೇಳಿದ್ರಲ್ಲ ಅದೇ ರೀತಿಯಲ್ಲಿ ಆ ಸಂಶೋಧನೆ ಪ್ರಕಾರ ಕೂಡ ಎಷ್ಟು ಖರ್ಚಾಗ್ತಾ ಇದೆ ಮನೆಯಲ್ಲಿ, ಹೆಲ್ತ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಎಷ್ಟು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಮನೆಯಲ್ಲಿ ಊಟಕ್ಕೆ ಮತ್ತು ಹಾಲು ಹಣ್ಣುಗಳಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ, ಈ ಆಲ್ಕೋಹಾಲ್ ಯೂಸ್ ಮಾಡ್ತಾ ಇರೋ ಮನೆಗಳಲ್ಲಿ ಬಹಳ ಹೆಚ್ಚು ಖರ್ಚು ಆರೋಗ್ಯದ ಮೇಲೆ ಆಗ್ತಾ ಇತ್ತು, ಬಹಳ ಹೆಚ್ಚು ಖರ್ಚು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋಗಿರ್ತಾ ಇತ್ತು, ಆಕ್ಸಿಡೆಂಟ್ಗಳ ಮೇಲೆ ಖರ್ಚಾಗ್ತಾ ಇರೋದಿರ್ತಾ ಇತ್ತು, ಆ್ಯಂಡ್ ಬಹಳ ಕಡಿಮೆ ಸೇವಿಂಗ್ಸ್ ಇರ್ತಾ ಇತ್ತು. ಬಟ್ ಇದರ ಜೊತೆಯಲ್ಲಿ ಆ ಮನಸ್ಸಿನ ಮನೆಯ ಸಂತೋಷ ನೋಡಿದಾಗ, ಕಂಪೇರ್ ಮಾಡಿದಾಗ ಬಹಳಷ್ಟು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇತ್ತು ಆಲ್ಕೋಹಾಲ್ ಯೂಸ್ ಮಾಡ್ತಾ ಇರೋ ಮನೆತನದಲ್ಲಿ, ಆಲ್ಕೋಹಾಲ್ ಯೂಸ್ ಮಾಡದೇ ಇರ್ತಾ ಇರೋ ಮನೆಗಳಲ್ಲಿ. ಸೊ ಇದು ಸಾಕಷ್ಟು, ದೇರ್ ಇಸ್ ಇನಫ್ ರಿಸರ್ಚ್ ಟು ಸೇ ದಟ್ ದಿ ಸೋಷಿಯಲ್ ಪ್ರಾಬ್ಲಮ್ಸ್ ಆಫ್ ಆಲ್ಕೋಹಾಲ್ ಆ್ಯಂಡ್ ದ ಹೆಲ್ತ್ ಎಕ್ಸ್ಪೆಂಡಿಚರ್ ಆಫ್ ಆಲ್ಕೋಹಾಲ್ ಈಸ್ ಮಚ್ ಮೋರ್ ದೆನ್ ದಿ ಎಕ್ಸೈಸ್ ರೆವೆನ್ಯೂ ಫ್ರಮ್ ದ ಗವರ್ಮೆಂಟ್. ಸೊ ಎಕ್ಸೈಸ್ ರೆವೆನ್ಯೂ ಅನ್ನೋದು, ಇಟ್ ಈಸ್ ನಾಟ್ ಎಟ್ ಆಲ್ ಅ ವ್ಯಾಲಿಡ್ ಆರ್ಗ್ಯುಮೆಂಟ್, ಬಿಕಾಸ್ ದ ಗವರ್ಮೆಂಟ್ ಸ್ಪೆಂಡ್ಸ್ ಮಚ್ ಮೋರ್ ದೆನ್ ಇಟ್ ಅರ್ನ್ಸ್ ಡ್ಯೂ ಟು ಆಲ್ಕೋಹಾಲ್ ರಿಲೇಟೆಡ್ ಪ್ರಾಬ್ಲಮ್ಸ್. ಎರಡನೇದೇನಂತ ಹೇಳಿದ್ರೆ ಪ್ರೊಹಿಬಿಷನ್. ಪ್ರೊಹಿಬಿಷನ್ ವರ್ಕ್ ಆಗುತ್ತಾ ಇಲ್ಲವಾ ಅನ್ನೋದು ಅದು ಒಂದು ದೊಡ್ಡ ಒಂದು ಎಲ್ಲ ವಿಶ್ವದಲ್ಲಿ ಎಲ್ಲ ಕಡೆನೂ ಇದರ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತೆ. ಪ್ರೊಹಿಬಿಷನ್ ಮೇ ಬಿ ಎ ಡಿಸೈರೇಬಲ್ ಗೋಲ್, ಬಟ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್ ಗೋಲ್. ಅದನ್ನು ಮಾಡಬೇಕಾ, ರೆಸ್ಟ್ರಿಕ್ಷನ್ ಮಾಡಬೇಕಾ ಅಂತ ಹೇಳಿ. ಸೊ ಅದರ ಒಂದು ದೃಷ್ಟಿಯಿಂದ ನೋಡಿದಾಗ ವೇರ್ ಇಸ್ ದ ಡಿಮಾಂಡ್? ಈಗ ಪ್ರಸನ್ನವ್ರು ಹೇಳಿದ್ರು, ಆಮೇಲೆ ಕೂಡ ಹೇಳಿದ್ರು, ಈ ಒಂದು ಸಮಸ್ಯೆ ಮುಂಚೆ ಗಂಡಸರಲ್ಲಿ ಮಾತ್ರ ಇದ್ದಿದ್ದು ಒಂದು ಸಮಸ್ಯೆ. ಈಗ ನಾವು ಒಂದು 4 ವರ್ಷದ ಹಿಂದಿನಿಂದ ಮಹಿಳೆಯರಿಗೆ ಒಂದು ವಾರ್ಡ್ ಮಾಡಿದ್ದೀವಿ, 20-bed ವಾರ್ಡ್ ಮಾಡಿದ್ದೀವಿ ಮಹಿಳೆಯರಲ್ಲಿ. ಮಹಿಳೆಯರಲ್ಲಿ ಇನ್ಫ್ಯಾಕ್ಟ್ ಈ ಪ್ರಾಬ್ಲಮ್ಸ್ ಎಲ್ಲ, ಈ ದೈಹಿಕ ಪ್ರಾಬ್ಲಮ್ಸ್, ಮಾನಸಿಕ ಪ್ರಾಬ್ಲಮ್ಸ್ ಇನ್ನೂ ಬೇಗ, ಮಹಿಳೆಯರು ಸ್ವಲ್ಪ ಲೇಟಾಗಿ ಶುರು ಮಾಡ್ಕೊಳ್ತಾರೆ, ಅವರಲ್ಲಿ ಸಮಸ್ಯೆಗಳು ಇನ್ನೂ ಬೇಗ ಬರುತ್ತೆ. ಇದಕ್ಕೆ ನಾವು ಟೆಲಿಸ್ಕೋಪಿಂಗ್ ಅಂತ ಹೇಳ್ತೀವಿ, ಬಹಳ ಬೇಗ ಈ ತೊಂದರೆಗಳೆಲ್ಲ ಬರುತ್ತೆ. ಸಾಧಾರಣ ಅಟ್ಲೀಸ್ಟ್ ಗಂಡಸರಲ್ಲಿ ಈ ಒಂದು ಸಮಸ್ಯೆ ಆದರೆ ಮನೆ ಪರಿವಾರದವರೆಲ್ಲ ಕುಟುಂಬದವರೆಲ್ಲ ಬರ್ತಾರೆ ಅವ್ರಿಗೆ ಸಹಾಯ ಮಾಡಲಿಕ್ಕೆ. ಹೆಂಗಸರಿಗೆ ಈ ಪ್ರಾಬ್ಲಮ್ ಆದಾಗ ಯಾರೂ ಕೂಡ ಜೊತೆಯಲ್ಲಿ ಬರೋದಿಲ್ಲ. ಸೊ ಅವರಲ್ಲಿ ನಾವು ಆ್ಯಕ್ಚುಲಿ ನೋಡಿದಾಗ 1-2 ವರ್ಷದಲ್ಲಿ ಎಷ್ಟು ಬಹಳ ಚಿಕ್ಕ ವಯಸ್ಸಲ್ಲೇ ನಿಧನವಾಗೋದು, ಸಾಕಷ್ಟು ಆರೋಗ್ಯಕ್ಕೆ ತೊಂದರೆವಾಗೋದು ಆ ಥರ ಆಗ್ಬೋದು. ಮೂರನೇದೇನಂತ ಹೇಳಿದ್ರೆ ಯಾವ ವಯಸ್ಸಿನಲ್ಲಿ ಶುರು ಮಾಡ್ತಾರೆ ಅದು ಇನ್ನೂ ಕಡಿಮೆ ಆಗ್ತಾ ಬರ್ತಾ ಇದೆ. 20 ವರ್ಷದ ಹಿಂದೆ ಸಾಧಾರಣ ಈ ಒಂದು ಅಭ್ಯಾಸಗಳು ಶುರು ಆಗ್ತಾ ಇದ್ದಿದ್ದು 18-20 ವಯಸ್ಸಿನಲ್ಲಿ, ಈಗ ನೋಡಿದ್ರೆ 13-14 ವಯಸ್ಸಿನಲ್ಲೇ ಈ ಥರ ಸಮಸ್ಯೆಗಳು ಶುರು ಆಗ್ತಾ ಇದೆ. ಸೊ ಮಹಿಳೆಯರಲ್ಲೂ ಶುರು ಆಗ್ತಾ ಇದೆ, ಚಿಕ್ಕ ಮಕ್ಕಳಲ್ಲೂ ಕೂಡ ಹರಿಹರೆಯದಲ್ಲೇ ಶುರು ಆಗ್ತಾ ಇದೆ. ಇನ್ನೊಂದು ಏಜ್ಡ್ ಪಾಪ್ಯುಲೇಷನ್ ಅಂತ, ಈಗ ನಮ್ಗೆ ಗೊತ್ತೇ ಇದೆ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗಿದೆ, ಈಗ 65 ವಯಸ್ಸಿಗೂ ಹೆಚ್ಚಾಗಿದೆ. ಬಟ್ ವಯಸ್ಕರಿಕರಲ್ಲೂ ಕೂಡ ತಂಬಾಕು, ಮದ್ಯ, ಮಾದಕ ವಸ್ತುಗಳ ಸೇವನೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣಗಳೇನು? ಈಗ ಮದ್ಯ ವ್ಯಸನಿ ಅಂತ ಹೇಳಿದ್ರೆ, ಈಗ WHO ಪ್ರಕಾರ ಇದು ಒಂದು ಕಾಯಿಲೆ, ಹೇಗೆ ಬ್ಲಡ್ ಪ್ರೆಷರ್ ಒಂದು ಕಾಯಿಲೆನೋ, ಹೇಗೆ ಡಯಾಬಿಟೀಸ್ ಒಂದು ಕಾಯಿಲೆ, ಹೇಗೆ ಕ್ಯಾನ್ಸರ್ ಒಂದು ಕಾಯಿಲೆನೋ, ಇದು ಒಂದು ಕಾಯಿಲೆ ಅಂತ ಗೊತ್ತಾಗಿದೆ. ಸೊ ಇವರಿಗೆ ಮಾನಸಿಕ ತೊಂದರೆಗಳಿರಬಹುದು, ಪರ್ಸ್ನಾಲಿಟಿ ಡಿಫಿಕಲ್ಟೀಸ್ ಇರಬಹುದು. ಸೊ ಆಲ್ಕೋಹಾಲು ಈ ಪರ್ಸ್ನಾಲಿಟಿ ಕೂಡ್ಕೊಂಡ್ರೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಸೊ ಅದು ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು. ಸೊ ಈ ಥರ ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕಾಗೋದು ಬಹಳ ಮುಖ್ಯ. ಸೊ ಸರ್ಕಾರ ಈಗ ಎಲ್ಲ ಕಡೆಯೂ ಜಿಲ್ಲಾ ಮಟ್ಟದಲ್ಲಿ ಇವ್ರಿಗೆ ಸಹಾಯ ಕೊಡಬೇಕು ಅಂತ ಹೇಳಿ. ಬಟ್ ಒಂದು ಗಾದೆ ಇದೆ, ಎವ್ರಿ ಆಲ್ಕೋಹಾಲಿಕ್ ಸ್ಟಾರ್ಟ್ಸ್ ಆ್ಯಸ್ ಅ ಸೋಷಿಯಲ್ ಡ್ರಿಂಕರ್ ಅಂತ ಹೇಳಿ. ಸೊ ಸಮಾಜದಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಇದನ್ನು ಹೇಗೆ, ಹೌ ಟು ಬಿ ಪ್ರಿವೆಂಟ್ ದ ಪ್ರೋಗ್ರೆಷನ್. ಮದ್ಯ ವ್ಯಸನಿ ಆಗಿಬಿಟ್ರೆ ಅವ್ರಿಗೆ ಸಹಾಯ ಬೇಕು, ಮತ್ತೆ ರಿಲ್ಯಾಪ್ಸ್ ಆಗುತ್ತೆ, ಅದಕ್ಕೆ ಸಹಾಯ ಮಾಡಲೇಬೇಕು. ಬಟ್ ಹೌ ಟು ಬಿ ಪ್ರಿವೆಂಟ್ ದ ಪ್ರೋಗ್ರೆಷನ್ ಅಂತ ನೋಡಿದ್ರೆ, ದಟ್ ಈಸ್ ಲೆಡ್ ಬೈ ಬೋತ್ ಡಿಮಾಂಡ್ ಆಸ್ ವೆಲ್ ಆಸ್ ಬೈ ಸಪ್ಲೈ.
ಸೊ ಸಪ್ಲೈ ಒಂದೇ ಮಾಡಿದ್ರೆ ಸಾಧಾರಣ ಯಾವ ಒಂದು ಇದರಲ್ಲೂ ಸಾಕಾಗೋದಿಲ್ಲ, ಸಪ್ಲೈ ಜೊತೆಯಲ್ಲಿ ಡಿಮಾಂಡ್ ಕೂಡ ಮಾಡಬೇಕು. ಇನ್ನೊಂದೇನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ಇಂಡಿವಿಜುವಲ್ ರೈಟ್ಸ್ ಅಂತ ಹೇಳಿ, ಅಂಡ್ ಇನ್ ಆಲ್ ಓವರ್ ದ ವರ್ಲ್ಡ್ ಇಂಡಿವಿಜುವಲ್ ರೈಟ್ಸ್, ಐ ಹ್ಯಾವ್ ಅ ಚಾಯ್ಸ್ ಆಫ್ ಡ್ರಿಂಕಿಂಗ್, ದೇರ್ ಫಾರ್ ಐ ಮಸ್ಟ್ ಬಿ ಟಾಟ್ ಟು ಡ್ರಿಂಕ್ ರೆಸ್ಪಾನ್ಸಿಬ್ಲಿ ಅಂತ ಕೆಲವು ದೇಶಗಳಲ್ಲಿ ಇದೊಂದು ಇದೆ. ಬಟ್ ಏನಂತ ಹೇಳಿದ್ರೆ, ಎಲ್ಲಿ ಲಾ ಸರಿಯಾಗಿ ಪಾಲನೆ ಮಾಡೋದಿಲ್ವೋ, ಎಲ್ಲಿ ರೆಗ್ಯುಲೇಷನ್ ಸ್ಟ್ರಿಕ್ಟ್ ಆಗಿರೋದಿಲ್ವೋ, ಪರ್ಸನಲ್ ರೈಟ್ಸ್ ಕೆನಾಟ್ ಓವರ್ ರೈಡ್ ಲಾರ್ಜರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಬಿಕಾಸ್ ನಮ್ಮ ಒಂದು ವರ್ತನೆಯಿಂದ, ನಾವು ಮಾಡೋ ಲೈಫ್ ಸ್ಟೈಲಿಂದ ಮತ್ತವ್ರಿಗೆ ಹಾನಿ ಆದರೆ, ಸೊ ನೀವು ದಿನಾಲು ನೋಡ್ತಾ ಇರ್ತೀರಿ ಎಷ್ಟು ಮಟ್ಟ ಆಕ್ಸಿಡೆಂಟ್ಸ್ ಆಗುತ್ತೆ ನಮ್ಮ ದೇಶದಲ್ಲಿ ಅಂತ ಹೇಳಿ. ಸೋ ಮೆನಿ ಆಫ್ ದೆಮ್ ಆರ್ ರಿಲೇಟೆಡ್ ಟು ಆಲ್ಕೋಹಾಲ್, ಬಟ್ ಸೋ ಮೆನಿ ಆಫ್ ದೆಮ್ ಡೋಂಟ್ ಗೆಟ್ ಪನಿಶ್ಡ್ ಬಿಕಾಸ್ ಆಫ್ ದ ಲ್ಯಾಕ್ಸಿಟಿ ಇನ್ ದ ರೆಗ್ಯುಲೇಟ್ರಿ ಆ್ಯಂಡ್ ದಿ ಕ್ರಿಮಿನಲ್ ಪ್ರೊಸೆಸಸ್. ಇನ್ನೊಂದೇನಂತ ಹೇಳಿದ್ರೆ, ಲೈವ್ಲಿಹುಡ್ ಹಾಳಾಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಎಷ್ಟು ಏನು ದಶಕಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾ ಇರೋರಿಗೆ ಲೈವ್ಲಿಹುಡ್ ಹಾನಿ, ಅದನ್ನು ಕೂಡ ಅಡ್ರೆಸ್ ಮಾಡೋದು ಬಹಳ ಮುಖ್ಯ. ನಮ್ಮ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಒಂದು 10-15 ವರ್ಷದಿಂದ ತಂಬಾಕು ಹೋರಾಟ ತುಂಬ ಚೆನ್ನಾಗಿ ನಡೀತಾ ಇದೆ. ಓಕೆ, ಆ್ಯಂಡ್ ನಾವೇ ಶುರು ಮಾಡ್ಕೊಂಡಿದ್ದಲ್ಲ, ವಿಶ್ವ ಆರೋಗ್ಯ ಸಂಸ್ಥೆ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಟೊಬ್ಯಾಕೋ ಕಂಟ್ರೋಲ್ ಅಂತ ಹೇಳಿ ಶುರು ಮಾಡಿದ್ದನ್ನು ಎಲ್ಲ ದೇಶಗಳು ಹಮ್ಮಿಸಿಕೊಂಡಾಗ ನಾವೇನು ಮಾಡಬೇಕಾಗಿದೆ, ಈಗ ಟ್ಯಾಕ್ಸಸ್ ಜಾಸ್ತಿ ಮಾಡಿದ್ದೀವಿ, ಈಗ ನಾವು ಪಾಲಿಸಿಗಳೇನೇನಿದೆ ಅಂತ ನೋಡ್ಕೊಳ್ತಾ ಇದ್ದೀವಿ, ನ್ಯಾಷನಲ್ ಟೊಬ್ಯಾಕೋ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಇದೆ, ಜನಕ್ಕೆ ಅದನ್ನು ಬಿಡಿಸೋದಕ್ಕೆ ಈಗ ಕ್ವಿಟ್ ಲೈನ್ಸ್ ಅಂತ ನಿಮ್ಮಲ್ಲಿ ಕೂಡ ನಾವು ಕ್ವಿಟ್ ಲೈನ್ ಶುರು ಮಾಡಿದ್ದೀವಿ. ತಂಬಾಕು ಬಿಡಬೇಕಾ ನೀವು, ನಾವು ಸಹಾಯ ಮಾಡ್ತೀವಿ ನಿಮಗೆ, ನಮಗೆ ಫೋನ್ ಮಾಡಿ. ನಾವು ಎಲ್ಲ ಈ ಸದರ್ನ್ ಸ್ಟೇಟ್ಸ್ ಎಲ್ಲ ಭಾಷೆಗಳಲ್ಲೂ ಕನ್ನಡ, ತಮಿಳು, ಮಲಯಾಳಂ, ತೆಲುಗು, ಹಿಂದಿ ಎಲ್ಲ ಭಾಷೆಗಳು ಕೂಡ ಮಾಹಿತಿಯನ್ನು ಕೌನ್ಸಿಲಿಂಗ್ ಕೂಡ ಮಾಡ್ತೇವೆ. ಅದೇ ರೀತಿಯಲ್ಲಿ ಎಂ ಸೆಸೇಷನ್ ಅಂತ ಹೇಳಿ, ಅಂದರೆ ನ್ಯಾಷನಲ್ ಹೆಲ್ತ್ ಪೋರ್ಟಲ್ ಅಂತ ಇದೆ, ಅಲ್ಲಿ ಮಿಸ್ ಕಾಲ್ ಕೊಟ್ಟರೆ ಇದು ಒಂದು ಆಲ್ಮೋಸ್ಟ್ ಒಂದು 150 ಮೆಸೇಜಸ್ ಬರುತ್ತೆ. ಹೇಗೆ ತಂಬಾಕು ಬಿಡಬೇಕು, ಯಾಕೆ ಬಿಡಬೇಕು, ಏನೇನು ತೊಂದರೆಗಳಾಗುತ್ತೆ ಬಿಟ್ಟಾಗ, ಅದನ್ನು ಹೇಗೆ ಎದುರಿಸ್ಬೋದು ಅಂತ ಆ ರೀತಿ ಸಹಾಯ ಆಗ್ತಾ ಇದೆ. ಪ್ಲಸ್ ಜಿಲ್ಲಾ ಮಟ್ಟದಲ್ಲಿ ಟೊಬ್ಯಾಕೋ ಅಸೋಸಿಯೇಷನ್ ಸೆಂಟರ್ಸ್ ಅಂತ ಕೂಡ ನಡೀತಾ ಇದೆ. ಆ ಒಂದು ಮಾದರಿಯನ್ನು ತಗೊಂಡು ಮದ್ಯಕ್ಕೆ ಯಾವ ಪಾಲಿಸಿನೂ ಇಲ್ಲ ನಮ್ಮ ದೇಶದಲ್ಲಿ. ಅನ್ಫಾರ್ಚುನೇಟ್ಲಿ ಮಹಾತ್ಮ ಗಾಂಧಿಯವರು 1920ರಲ್ಲೇ ಹೇಳಿದರು, ಯುನೋ ಇಟ್ಸ್ ಅ ಸೋಷಿಯಲ್ ಈವಲ್, ಸಮಥಿಂಗ್ ಶುಡ್ ಬಿ ಡನ್ ಅಂತ ಹೇಳಿ. ಬಟ್ ಟು ಡೇಟ್, although it is in the direct principles of the constitution, yava national policy on alcohol kuda illa. kelavu states alli prohibition aagta ide, alli sakashtu mattada kadime aagide, but prohibition avarge continuous aagi maadlik aagtada illva annadu ondu ondu problem. so ondu yen ant helidre, yava reethiyalli namma yuva janangakke ee kade hogde iro hage na maadabodu anta heli. ಎಲ್ಲಿ ನಾವು ಈ ಒಂದು ಎಜುಕೇಷನ್ ಅವೇರ್ನೆಸ್ನ ಶುರು ಮಾಡಬೇಕು, ಶಾಲಾ ಕಾಲೇಜುಗಳಲ್ಲೇ ಶುರು ಮಾಡಬೇಕಾ, ಯುವಕರಲ್ಲೇ ಶುರು ಮಾಡಬೇಕಾ, ವರ್ಕ್ ಪ್ಲೇಸಸಲ್ಲಿ ಹೇಳ್ಕೊಡ್ಬೇಕಾ ಜನಕ್ಕೆ, ಇದರಿಂದ ಹಾನಿ ಏನಾಗುತ್ತೆ ಅಂತ ಹೇಳಿ. ಆಲ್ಕೋಹಾಲಿಂದ, ಮದ್ಯದಿಂದ 60 ಸೀರಿಯಸ್ ಡಿಸೀಸ್ ಕಂಡೀಷನ್ಸ್ ಹ್ಯಾವ್ ಬಿನ್ ಡಿಸ್ಕ್ರೈಬ್ಡ್, 60 ಡಿಸೀಸ್ ಕಂಡೀಷನ್ಸ್. ನಮ್ಮ ದೇಶದಲ್ಲಿ ಸ್ವಲ್ಪ ಸೇವನೆ ಮಾಡಿದ್ರೂ ಅದರಿಂದ ರಿಸ್ಕ್ ಆಗುತ್ತೆ ಅಂತ ಹೇಳಿ ಸಂಶೋಧನೆ ಪ್ರಕಾರ ಗೊತ್ತಾಗಿದೆ. ಬೇರೆ ದೇಶಗಳಲ್ಲಿ ಮುಂಚೆ ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ದೇರ್ ಇಸ್ ಅ ಯು ಶೇಪ್ಡ್ ಕರ್ವ್. ನೋ ಆಲ್ಕೋಹಾಲ್ ಕಾಸಸ್ ಸಮ್ ಕಾರ್ಡಿಯೋವ್ಯಾಸ್ಕುಲರ್ ಮಾರ್ಟಾಲಿಟಿ, ಹೈ ಆಲ್ಕೋಹಾಲ್ ಕಾಸಸ್ ಪ್ರಾಬ್ಲಮ್ಸ್, ಮಾಡ್ರೇಟ್ ಕನ್ಸಂಪ್ಷನ್ ಇಸ್ ಯುನೋ ಇಸ್ ಹೆಲ್ಪ್ಫುಲ್ ಟು ಕಾರ್ಡಿಯೋವ್ಯಾಸ್ಕುಲರ್ ಡಿಸೀಸ್ ಅಂತ ಬೇರೆ ದೇಶದಲ್ಲಿ ಬರ್ತಾ ಇತ್ತು. ಬಟ್ ನಮ್ಮ ದೇಶದಲ್ಲಿ ಏನೇನು ಸಂಶೋಧನೆ ಮಾಡಿದಾರೋ, ದೇರ್ ಇಸ್ ಅ ಲೀನಿಯರ್ ರಿಲೇಷನ್ಶಿಪ್, ಸ್ವಲ್ಪ ಮಟ್ಟದಲ್ಲಿ ಕುಡಿದ್ರೂ ಕೂಡ ನಮಗೆ ಅದರಿಂದ ಹಾನಿಕರ ಅಂತ ಸಂಶೋಧನೆ ಪ್ರಕಾರನೇ ಗೊತ್ತಿದೆ. ಸೊ ಇಷ್ಟು ಗೊತ್ತಿದ್ರೆ ನಾವು ಇದ್ರ ಬಗ್ಗೆ ಏನು ಮಾಡ್ದೇನೆ ಇರೋದು ಸರಿಯಲ್ಲ. ನಾವು ಎಷ್ಟೇ ಹಾಸ್ಪಿಟಲ್ಸ್ ಮಾಡಿದ್ರು ನಮ್ಮ ಡಿಮಾಂಡ್ ತುಂಬ ಇರುತ್ತೆ. ನಾವು ಮುಂಚೆ ಒಂದು ವರ್ಷದಲ್ಲಿ 1000 ಕನ್ಸಲ್ಟೇಷನ್ಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಗ 20,000 ಕನ್ಸಲ್ಟೇಷನ್ಸ್ ಮಾಡ್ತೀವಿ. ಓಕೆ, ಸೊ ನಮಗೆ ಡಿಮಾಂಡ್ ಜಾಸ್ತಿ ಆಗಿದೆ, ನಾವು ಜಾಸ್ತಿ ಬೆಡ್ಗಳನ್ನು ಓಪನ್ ಮಾಡ್ತಾ ಇದ್ದೀವಿ. ಬಟ್ ಸಮಾಜದಲ್ಲಿ ಇದರಿಂದ ಆಗ್ತಾ ಇರೋ ಅನಾಹುತಗಳನ್ನು ತಡಿಬೇಕು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಅಡ್ರೆಸ್ ಆಲ್ ದೀಸ್ ಪೀಪಲ್. ಶುಡ್ ನಾಟ್ ಬಿ ಎನ್ಕರೇಜ್ ಟು ಸ್ಟಾರ್ಟ್ ಯೂಸ್. ಪೀಪಲ್ ಹೂ ಆರ್ ಇನಿಷಿಯಲಿ ಯೂಸಿಂಗ್ ಶುಡ್ ಬಿ ಟಾಟ್ ಟು ಮಾಡಿಫೈ ದೇರ್ ಯೂಸ್. ಅವ್ರು ಯಾತಕ್ಕೆ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಗಳನ್ನ ಕೂಡ ನೋಡ್ಕೊಳ್ಬೇಕಾಗಿದೆ. ಇಫ್ ಇಟ್ ಈಸ್ ಡ್ಯೂ ಟು ಸೈಕಲಾಜಿಕಲ್ ಪ್ರಾಬ್ಲಮ್ಸ್, ದಟ್ ನೀಡ್ಸ್ ಹೆಲ್ಪ್. ಸೊ ಸಮಾಜದಲ್ಲಿ ಅದಕ್ಕೂ ಕೂಡ ನಾವು ವಿ ಹ್ಯಾವ್ ಟು ಮೇಕ್ ಅರೇಂಜ್ಮೆಂಟ್ಸ್ ಟು ಹೆಲ್ಪ್ ಪೀಪಲ್. ಸೊ ಅವರ ಸ್ಟ್ರೆಸ್ಸು, ಅವರ ಟೆನ್ಷನ್ ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಒಂದು ಗೊತ್ತಿದ್ರೆ ಅವರು ಮಾದಕ ಮದ್ಯಪಾನಕ್ಕೆ ಹೋಗೋದಿಲ್ಲ. ಸೊ ಅದರ ಜೊತೆಯಲ್ಲಿ ಆಫ್ ಕೋರ್ಸ್ ವಿ ನೀಡ್ ಟು ಹ್ಯಾವ್ ಅರ್ಲಿ ಐಡೆಂಟಿಫಿಕೇಷನ್ ಆ್ಯಂಡ್ ಟ್ರೀಟ್ಮೆಂಟ್. ಆ್ಯಂಡ್ ಆಫ್ ಕೋರ್ಸ್ ಇದ್ರ ಕ್ರಾನಿಕ್ ರಿಲ್ಯಾಪ್ಸಿಂಗ್ ಕಂಡೀಷನ್ ಅಂತ ಹೇಳ್ತೀವಿ.
ಈಗ ನಮ್ಮ ದೇಶದಲ್ಲಿ ನಾವು ಕಂಟೇಜಿಯಸ್ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡಿದ್ದೀವಿ, ಟಿ ಬಿ ಆಗಿರ್ಬೋದು ಆ ಥರ ಡಿಸೀಸ್ನ ಸಾಕಷ್ಟು ಕಂಟ್ರೋಲ್ ಮಾಡಿದ್ದೀವಿ. ಈಗ ಎಪಿಡೆಮಿಕ್ ಆಫ್ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಆ್ಯಂಡ್ ಕ್ಯಾನ್ಸರ್ ಆ್ಯಂಡ್ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗಿದೆ. ಇದಕ್ಕೆಲ್ಲ ಪ್ರಿವೆಂಟಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ, ಅವು ತಂಬಾಕು, ಮದ್ಯಪಾನ, ಒತ್ತಡ, ಅನ್ಹೆಲ್ತಿ ಡಯಟ್ ಆ್ಯಂಡ್ ಇನ್ಆಡಿಕ್ವೇಟ್ ಎಕ್ಸಸೈಸ್. ದೀಸ್ ಆರ್ ಆಲ್ ಪ್ರಿವೆಂಟಿವ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಒಂದು ಗಾದೆ ಇದೆ ಇಂಗ್ಲೀಷಲ್ಲಿ, ಜೀನ್ಸ್ ಲೋಡ್ ದ ಗನ್ ಆ್ಯಂಡ್ ಲೈಫ್ ಸ್ಟೈಲ್ ಪುಲ್ಸ್ ದ ಟ್ರಿಗರ್ ಅಂತ ಹೇಳಿ. ಸೊ ನಮ್ಗೆ ಎಷ್ಟೇ ರಿಸ್ಕ್ ಇದ್ದರೂ, ಇಫ್ ವಿ ಆರ್ ಕೇರ್ಫುಲ್ ವಿತ್ ಅವರ್ ಲೈಫ್ ಸ್ಟೈಲ್, ಇಫ್ ವಿ ಆರ್ ಕೇರ್ಫುಲ್ ವಿತ್ ಅವರ್ ಲುಕಿಂಗ್ ಆಫ್ಟರ್ ಅವರ್ ಹೆಲ್ತ್, ಇಫ್ ವಿ ಟೇಕ್ ಅವರ್ ಹೆಲ್ತ್, ದೆನ್ ವಿ ಕ್ಯಾನ್ ಪ್ರಿವೆಂಟ್ ಮೆನಿ ಆಫ್ ದೀಸ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್. ಸೊ ಕೊನೆಯದಾಗಿ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇದಕ್ಕೆ ಒಂದೇ ಒಂದು ಕಡೆಯಿಂದ ನೋಡಿದ್ರೆ ಸಾಲದು, ಇಟ್ಸ್ ಅ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಎಲ್ಲ ಕಡೆಯಿಂದನೂ ನೋಡಿ ಇದು ಒಂದು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು, ಹಾಗೆ ಸೋಷಿಯಲ್ ಪ್ರಾಬ್ಲಮ್, ಇಟ್ಸ್ ಆರ್ಥಿಕವಾಗಿ ಕೂಡ ಪ್ರಾಬ್ಲಮ್ ಅಂತ ಎಲ್ಲ ಒಂದು ದೃಷ್ಟಿಕೋನಗಳಿಂದ ನೋಡಿದಾಗ ಈ ಸಮಸ್ಯೆಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು ಸೊಸೈಟಿ. ಐ ಲೈಕ್ ಟು ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಈ ಥರ ಸಾಮಾಜಿಕ ಆಂದೋಲನಗಳಿಂದಲೇ ನಮಗೆ ಐ ಥಿಂಕ್ ವಿ ಕ್ಯಾನ್ ಡಿಮಾಂಡ್ ಯುನೋ ಆಕ್ಷನ್ ಫ್ರಮ್ ಗವರ್ಮೆಂಟ್ಸ್. ಸೊ ಐ ಹೋಪ್ ದಿಸ್ ಇಸ್ ದ ಸ್ಟಾರ್ಟ್ ಆಫ್ ಅ ವೆರಿ ನ್ಯೂ ಬಿಗಿನಿಂಗ್ ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.